ಈಗಾಗಲೇ ಕಳೆದ ಹಲವು ದಿನಗಳ ಹಿಂದೆ ಮತದಾರರ ಹೆಸರು ಡಿಲೀಟ್ ಪ್ರಕರಣ ನಾನಾ ರೀತಿಯಲ್ಲಿ ಸುದ್ದಿಯಲ್ಲಿತ್ತು, ಸದ್ದಾಗಿತ್ತು, ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಬೆಂಗಳೂರಲ್ಲಿ ಮತ್ತೆ ಮತದಾರರ ಹೆಸರು ಡಿಲೀಟ್ ಪ್ರಕರಣ ಸದ್ದು ಮಾಡ್ತಾ ಇದೆ. ಕ್ರಿಶ್ಚಿಯನ್ ಮತದಾರರನ್ನ ಕೈಬಿಟ್ಟಿರೋ ಬಗ್ಗೆ ಆರೋಪ ಕೇಳಬರ್ತಾ ಇದೆ. ಆರ್ಚ್ ಬಿಷಪ್ಗಳಿಂದ ಚುನಾವಣಾ ಆಯೋಗಕ್ಕೆ ದೂರು ಕೂಡ ಕೊಡಲಾಗಿದೆ. ನೋಡ್ರಿ, ವೋಟಿಂಗ್ ಲಿಸ್ಟಲ್ಲಿ ನಮ್ಮ ಹೆಸರು ಇಲ್ಲ. ಚುನಾವಣಾ ಆಯೋಗಕ್ಕೆ ದೂರು ಕೊಡಲಾಗಿದೆ ಆರ್ಚ್ ಬಿಷಪ್ಗಳಿಂದ. 9000 ಕ್ರಿಶ್ಚಿಯನ್ ಮತದಾರರ ಹೆಸರು ನಾಪತ್ತೆಯಾಗಿದೆ, ಡಿಲೀಟ್ ಆಗಿದೆ ಅನ್ನುವ ಬಗ್ಗೆ ದೂರು ಕೊಡಲಾಗಿದೆ. 91 ಬೂತ್ಗಳಲ್ಲಿ, ಅದರಲ್ಲೂ ಶಿವಾಜಿನಗರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕ್ರಿಶ್ಚಿಯನ್ ಮತದಾರರ ಹೆಸರು ಡಿಲೀಟ್ ಆಗಿದೆ ಅನ್ನೋದು ಸದ್ಯದ ಸುದ್ದಿ. ನಮ್ಮ ಮತದಾರರನ್ನ ಟಾರ್ಗೆಟ್ ಮಾಡಲಾಗಿದೆ, ಹೀಗಾಗಿ ಚರ್ಚ್ಗಳಲ್ಲಿಯೂ ಜಾಗೃತಿ ಮೂಡಿಸ್ತಾ ಇದ್ದೇವೆ, ಜೊತೆಗೆ ಚುನಾವಣಾ ಆಯೋಗದ ಗಮನಕ್ಕೂ ಕೂಡ ತಂದಿದ್ದೇವೆ ಅನ್ನೋದು ಆರ್ಚ್ ಬಿಷಪ್ಗಳ ಒಂದು ಅಭಿಪ್ರಾಯ. ನಿಜ, ಮತ ಯುದ್ಧ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಡೀತಾ ಇದೆ ತಯಾರಿ, ನಡೀತಾ ಇದೆ. ಆ ಸಮುದಾಯ, ಈ ಸಮುದಾಯ, ಇರೋಬರ ಸಮುದಾಯಗಳನ್ನು ಯಾವ ರೀತಿ ಓಲೈಸಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ತಮ್ಮದೇ ಆದಂಥ ತಯಾರಿ ನಡೆಸ್ತಾ ಇದ್ದಾವೆ. ಜಾತಿ ಸಮುದಾಯ ಅಂತ ಹೇಳಿದಾಗ ನಮ್ಮ ಸೋಕಾಲ್ಡ್ ಜನಪ್ರತಿನಿಧಿಗಳಿಗೆ, ಜನನಾಯಕರಿಗೆ ಒಂದು ರೀತಿ ಆಕ್ಸಿಜನ್ ಇದ್ದ ಹಾಗೆ, ಒಂದು ರೀತಿ ಇಂಧನ ಇದ್ದ ಹಾಗೆ ಅದನ್ನು ನಾವಿಲ್ಲಿ ಗಮನಿಸ್ಬೋದು. ಈಗಾಗಲೇ 9000 ಹೆಸರು ಡಿಲೀಟ್ ಮಾಡಿರೋ ಬಗ್ಗೆ ದೂರು ಕೂಡ ಕೊಡಲಾಗಿದೆ. ಹಾಗೆಯೇ ಚರ್ಚ್ಗಳಲ್ಲಿ ನಾವು ಈ ಬಗ್ಗೆ ಜಾಗೃತಿ ಕೂಡ ಮೂಡಿಸ್ತಾ ಇದ್ದೀವಿ ಅನ್ನೋದು ಆರ್ಚ್ ಬಿಷಪ್ಗಳ ವಾದ. ಮತ್ತು ಅವರು ಅಲ್ಲಿ ನೋಡಿ ಆಧಾರ ಸಮೇತ ತೋರಿಸ್ತಾ ಇದ್ದಾರೆ. ನೋಡಿ, ಇಂಥವ್ರ ಹೆಸರು, ಇಂಥವ್ರ ಹೆಸರು ಇಲ್ಲ, ಡಿಲೀಟೆಡ್. ಮತದಾರರ ಸಂಖ್ಯೆ ಹಿಂಗಿದೆ. ಛತ್ರಪತಿ ಶಿವಾಜಿ ವಾರ್ಡ್ನ ಮತದಾರರ ಪಟ್ಟಿಯಲ್ಲಿ ಅನೇಕ ಮತದಾರರ ಹೆಸರು ನಾಪತ್ತೆಯಾಗಿದೆ, ನಾಶ ಮಾಡಿದ್ದಾರೆ, ಡಿಲೀಟ್ ಆಗಿದೆ. 9000 ಹೆಸರು ಡಿಲೀಟ್ ಆಗಿದೆ. ಹಾಗಾಗಿ ನಾವು ದೂರು ಕೊಡ್ತಾ ಇದ್ದೀವಿ. 91 ಬೂತ್ಗಳಲ್ಲಿ, ಅದರಲ್ಲೂ ಶಿವಾಜಿನಗರದಲ್ಲಿ ಅತಿ ಹೆಚ್ಚು ವೋಟರ್ಸ್ ನೇಮ್ ಕೈಬಿಟ್ಟಿದೆ ಅನ್ನೋದು ಆರ್ಚ್ ಬಿಷಪ್ಗಳ ವಾದ. ಹಾಗಾಗಿ ಎಲ್ಲರ ಗಮನಕ್ಕೆ ನಾವು ತರೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ, ಮತ್ತು ಚರ್ಚ್ಗಳಲ್ಲೂ ಕೂಡ ಈ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಂತಿದ್ದಾರೆ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಈ ಒಂದರಲ್ಲೇ ಸುಮಾರು 9000 ಮತ ಅಲ್ಪಸಂಖ್ಯಾತರ ಮತಗಳನ್ನ ತೆಗೆದು ಹಾಕ್ತಾ ಇದ್ದಾರೆ ಅನ್ನೋ ಒಂದು ಒಂದು ದೂರು ಬಂತು. ಆ ದೂರಿನ ಬಗ್ಗೆ ನಾವು ಇಲ್ಲಿ ನಮ್ಮ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಹಾಗೂ ನಮ್ಮ ಒಂದು ಕನಸನ್ನು ಹೇಳಲಿಕ್ಕೆ ಬಂದಾಗ ನಮ್ಮ ಮುಖ್ಯ ಚುನಾವಣಾಧಿಕಾರಿಗಳು ನಮ್ಮ ದೂರನ್ನು ಸ್ವೀಕರಿಸಿದ್ದಾರೆ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಈ ಒಂದರಲ್ಲೇ ಸುಮಾರು 9000 ಮತ ಅಲ್ಪಸಂಖ್ಯಾತರ ಮತಗಳನ್ನ ತೆಗೆದು ಹಾಕ್ತಾ ಇದ್ದಾರೆ ಅನ್ನೋ ಒಂದು ಒಂದು ದೂರು ಬಂತು. ಆ ದೂರಿನ ಬಗ್ಗೆ ನಾವು ಇಲ್ಲಿ ನಮ್ಮ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಹಾಗೂ ನಮ್ಮ ಒಂದು ಕನಸನ್ನು ಹೇಳಲಿಕ್ಕೆ ಬಂದಾಗ ನಮ್ಮ ಮುಖ್ಯ ಚುನಾವಣಾಧಿಕಾರಿಗಳು ನಮ್ಮ ದೂರನ್ನು ಸ್ವೀಕರಿಸಿದ್ದಾರೆ. ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಈ ಒಂದರಲ್ಲೇ ಸುಮಾರು 9000 ಮತ ಅಲ್ಪ ಫ್ರೀಡಂ ಆಪಲ್ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.